Linkage and recombination. Now let's start. What is linkage? Linkage, it is refers to the association and co-inheritance of two DNA segments because resides close together in the same chromosome. That is called linkage. Nodi, now linkage andre en tilkondidive, erad chromosome idave, gene galu idave, ivu jothele irtave, gamete formation agbekare ಸಪ್ರೇಟ್ ಆಗುತ್ತೆ ಅಕಾರ್ಡಿಂಗ್ ಟು ಫಸ್ಟ್ ಲಾ ಮೆಂಡೆಲಿಯನ್ ಫಸ್ಟ್ ಲಾ ಆಮೇಲೆ ಏನಾಗುತ್ತೆ ದೇ ಆರ್ ಅಸೋಸಿಯೇಟೆಡ್ ಟು ಅದರ್ ಪೇರ್ಸ್ ಅದರ್ ಪೇರ್ಸ್ ಅಸೋಸಿಯೇಟ್ ಆಗ್ತವೆ ಇದು ಥರ್ಡ್ ಸೆಕೆಂಡ್ ಲಾ ಅದು ಮೆಂಡೆಲಿಯನ್ ಥರ್ಡ್ ಲಾ ಇಲ್ಲೂ ಅಷ್ಟೇ ಲಿಂಕೇಜ್ ಏನಾಗಿದೆ ಪೇರೆಂಟಿಂದ ಅಂದರೆ ತಾತನಿಂದ ಮಗನ ಮಗಳಿಗೆ ಮಗಳಿಂದ ಮೊಮ್ಮಗನಿಗೆ ಬರೋ ಕ್ಯಾರೆಕ್ಟರ್ಗಳು ಗೊತ್ತಾಯ್ತಾ ಲಿಂಕೇಜ್ ಲಿಂಕೇಜ್ ಅಂತ ನಾವು ಕರಿತೀವಿ ಓಕೆ ಇಲ್ಲಿ ಲಿಂಕೇಜನ್ನ ನಾವು ಗಮನಿಸ್ತಾ ಅದಕ್ಕೆ ನಾನು ಬರೆದಿದ್ದೀನಿ ಗೊತ್ತಾಗ್ತದೆ ನಿಮಗೆ ಎಕ್ಸ್ ವೈ ಎಕ್ಸ್ 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 ವೈ ಅಂದ್ರೆ ಏನು ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ ಎಕ್ಸ್ ವೈ ಅದೇ ಥರ ಎಕ್ಸ್ ಎಕ್ಸ್ ಗ್ಯಾಮೆಟ್ ಫಾರ್ಮೇಷನ್ ಆಯಿತು ನೆಕ್ಸ್ಟು ಕಾಂಬಿನೇಷನ್ ಆಯಿತು ಎಕ್ಸ್ ಎಕ್ಸ್ ಫೀಮೇಲ್ ಎಕ್ಸ್ ವೈ ಇಲ್ಲೂ ಅಷ್ಟೇ ಎಕ್ಸ್ ಎಕ್ಸ್ ಫೀಮೇಲ್ ಎಕ್ಸ್ ವೈ ಮೇಲ್ ಮತ್ತೆ ತಿರ್ಗ ಎಕ್ಸ್ ವೈ ಮೇಲ್ ಅಂದರೆ 50% ಮೇಲ್ 50% ಫಿಮೇಲ್ ಆಗಿದೆ ಇದು ಸುಮ್ಮನೆ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಷ್ಟೇ ಇದು ಇಲ್ಲಿ ನಮಗೆ ಲಿಂಕೇಜ್ ಅಂದರೆ ಏನು ದ ಜೀನ್ಸ್ ಎರಡು ಬಾಂಡ್ಗಳು ತುಂಬ ಸ್ಟ್ರಾಂಗ್ ಆಗಿದ್ದರೆ ಲಿಂಕೇಜ್ ಇಸ್ ಸ್ಟ್ರಾಂಗ್ ಲೆಸ್ ರಿಕಾಂಬಿನೇಷನ್ ಆ್ಯಂಡ್ ಲಿಂಕೇಜ್ ಇಸ್ ಮೋರ್ ಆ್ಯಂಡ್ ಸಾರಿ ಲಿಂಕೇಜ್ ಇಸ್ ಸ್ಟ್ರಾಂಗ್ ಲೆಸ್ ರಿಕಾಂಬಿನೇಷನ್ ವೆನ್ ಲಿಂಕೇಜ್ ಇಸ್ ವೀಕ್ ಮೋರ್ ರಿಕಾಂಬಿನೇಷನ್ ಅಂತ ನಾವಿಲ್ಲಿ ಗಮನಿಸಬಹುದು ಈ ಡಯಾಗ್ರಾಮಲ್ಲಿ Now let's start the one example, another example. And linkage andre yenu ondo generation inda innondo generation ge DNA segments galu athava character galu pass aagbeku. Andre taataninda mammaganige through the daughter. It is a linkage, ondo linkage anta. Illo adane heltane It refers to the association and co-inheritance of two DNA segments because they reside close together in the same chromosome. Jothale irtave, they are segregated, independently assorted. Idu linkage. Recombination andre yenu? Recombination antandre shuffling of the chromosome or shuffling of the genes shuffle agadu elli shuffle aagtave meiosis alli meiosis nadibekadare chromosome enagutte crossing over agutte chromosomes enagutte crossing over idu nan berlu chromosome anta tilkoli so it is a crossing over like this itara crossing over agutte ಕ್ರಾಸಿಂಗ್ ಓವರ್ ಆಗಬೇಕಾದರೆ ಕೆಲವು ಜೀನ್ಗಳು ಈ ಕಡೆ ಕ್ರೋಮೋಸಮಿಂದ ಆ ಕಡೆ ಕ್ರೋಮ ಅಂದರೆ ಇದರಿಂದ ಇದಕ್ಕೆ ಶಿಫ್ಟ್ ಆಗ್ತವೆ ದಟ್ ಈಸ್ ದ ಕ್ರಾಸಿಂಗ್ ಓವರ್ ಆಗೋದ್ರಿಂದನೇ ನ್ಯೂ ಕ್ಯಾರೆಕ್ಟ್ರ್ ವೇರಿಯಂಟ್ ಕ್ಯಾರೆಕ್ಟ್ರ್ ಬರ್ತದೆ ಅಂತ ಅಂದ್ಬಿಟ್ಟು ಈಗ ನೋಡಿ ಲಿಂಕೇಜ್ ಅಂದರೆ ಲಿಂಕೇಜ್ ಅಂದರೆ ಒಂದು ಜೀನಿಂದ ಒಂದು ಜೀನಿಗೆ ಈಗ ಒಂದು ಜೀನಿಂದ ಇನ್ನೊಂದು ಜೀನ್ ಇದು ಜೀನ್ ಅಂತ ತಿಳ್ಕೊಳ್ಳಿ ಜೀನ್ ವಾಟ್ ಇಸ್ ಜೀನ್ ಇಟ್ ಇಸ್ ಅ ಸೆಗ್ಮೆಂಟ್ ಆಫ್ ದ ಡಿ ಎನ್ ಎ ಜೀನ್ ಅಂದರೆ ಸೆಗ್ಮೆಂಟ್ ಆಫ್ ದ ಡಿ ಎನ್ ಎ ಈ ಜೀನಿಂದ ಈ ಜೀನಿಗೆ ಇರೋವಂಥ ಒಂದು ಬ್ರಿಡ್ಜ್ ಏನಿದೆ ಬ್ರಿಡ್ಜ್ ಲಿಂಕೇಜ್ ಹೌದಾ ಈ ಎರಡೂ ಲಿಂಕೇಜ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೆ ಆಗ ರಿಕಾಂಬಿನೇಷನ್ ಆಗೋದಿಲ್ಲ ವೆನ್ ಲಿಂಕೇಜ್ ಈಸ್ ಬಿಕಮ್ ಸ್ಟ್ರಾಂಗ್ ದ ರಿಕಾಂಬಿನೇಷನ್ ಈಸ್ ಲೆಸ್ ಅಂಡ್ ಲಿಂಕೇಜ್ ವೆನ್ ಈಸ್ ವೀಕ್ ರಿಕಾಂಬಿನೇಷನ್ ಈಸ್ ಮೋರ್ ಎರಡರ ಲಿಂಕೇಜ್ ಅಥವಾ ಬಾಂಡ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಿದ್ದಾಗ ರಿಕಾಂಬಿನೇಷನ್ ಲೆಸ್ ಆಗ್ತದೆ ಎರಡರ ಲಿಂಕೇಜ್ ಯಾವಾಗ ವೀಕ್ ಇರುತ್ತೋ ಆಗ ರಿಕಾಂಬಿನೇಷನ್ ಜಾಸ್ತಿ ಆಗುತ್ತೆ ಅಂತ
ಓಕೆ ಇದನ್ನು ಇಟ್ಕೊಂಡು ಟಿ ಎಚ್ ಮಾರ್ಗನ್ ಏನು ಮಾಡ್ತಾನೆ ಅವನು ಡ್ರಾಸೋಫಿಲದ ಮೇಲೆ ವರ್ಕ್ ಮಾಡ್ತಾ ಇರ್ತಾನೆ ಡ್ರಾಸೋಫಿಲ ಅಥವಾ ಡ್ರಾಸೋಫಿಲೊಮೆಲ್ನ ಗ್ಯಾಸ್ಟರ್ ಫ್ರೂಟ್ ಫ್ಲೈ ಯಾವುದೋ ಕರೀತಾರೆ ಇದರಲ್ಲಿ ಬೇಕಾದಷ್ಟು ವೆರೈಟೀಸ್ ಇದೆ ಡ್ರಾಸೋಫಿಲದಲ್ಲಿ ವೆರೈಟೀಸ್ ಅಂದರೆ ವೈಟ್ ಆ ಯೆಲ್ಲೋ ಬಾಡಿ ಮಿನಿಯೇಚರ್ ವಿಂಗ್ ಆ ವೆಸ್ಟಿಜಿಯಲ್ ವಿಂಗ್ ಅಂತಲೂ ಕೂಡ ಕರೀತಾರೆ ವೆಸ್ಟಿಜಿಯಲ್ ವಿಂಗ್ ಅಂದರೆ ವಿಂಗ್ ರೆಡ್ಯೂಸ್ ಆಗಿರುತ್ತೆ ಅಷ್ಟೇ ಡೆವಲಪ್ಮೆಂಟ್ ಇರೋದಿಲ್ಲ ಪೂರ್ ಡೆವಲಪ್ಮೆಂಟ್ ಆಫ್ ವಿಂಗ್ ಇನ್ ಮಿನಿಯೇಚರ್ ವಿಂಗ್ ಇಲ್ಲಿ ವೈಲ್ಡ್ ಟೈಪ್ ಅಂತ ವೈಲ್ಡ್ ವೆರೈಟೀಸ್ ಅಂತಂದರೆ ಬ್ರೌನ್ ಬಾಡಿ ರೆಡ್ ಐ ನಾವು ಆ ಡ್ರಾಸೋಫಿಲಾನ ತೊಗೊಂಡ್ಬಿಟ್ಟು ಮೈಕ್ರೋಸ್ಕೋಪಲ್ಲಿ ಹಾಕಿ ನೋಡಿದ್ರೆ ಬ್ರೌನ್ ಬಾಡಿ ರೆಡ್ ಐ ನೋಡ್ತೀವಿ ಬಾಡಿ ಕಲರ್ ಪೂರ್ತಿ ಬ್ರೌನ್ ಇರುತ್ತೆ ರೆಡ್ ಐ ಇರುತ್ತೆ ಯಾವುದು ವೈಲ್ಡ್ ವೆರೈಟೀಸಲ್ಲಿ ವೈಲ್ಡ್ ವೆರೈಟೀಸಲ್ಲಿ ಆ ಥರ ಇದ್ದರೆ ಇನ್ನೊಂದು ಯೆಲ್ಲೋ ಬಾಡಿಡ್ ವೈಟ್ ಐ ಬಾಡಿ ಕಲರು ಯೆಲ್ಲೋ ಇರುತ್ತೆ ಕಲರ್ ಐ ಮಾತ್ರ ವೈಟ್ ಐ ಇರುತ್ತೆ ಇಲ್ಲಿ ನಾವು ಒಂದು ಕಾಂಬಿನೇಷನ್ ಮಾಡ್ತಾ ಇದ್ದೀವಿ ವೈಲ್ಡ್ ಟೈಪ್ ಕ್ರಾಸ್ ವಿತ್ ಯೆಲ್ಲೋ ಬಾಡಿ ವೈಟ್ ಐ ವೈಲ್ಡ್ ಟೈಪ್ ಅಂದ್ರೆ ಏನು ರೆಡ್ ಐ ಬ್ರೌನ್ ಬಾಡಿ ರೆಡ್ ಐ ಬ್ರೌನ್ ಬಾಡಿನ ನಾವು ಕ್ರಾಸ್ ಮಾಡ್ತಾ ಇದ್ವಿ ಸೊ ಈ ಫಸ್ಟ್ ಕ್ರಾಸ್ ನೋಡಿ ಹೈಬ್ರಿಡೈಸ್ಡ್ ಯೆಲ್ಲೋ ಬಾಡಿಡ್ ವೈಟ್ ಐಡ್ ಫಿಮೇಲ್ ವಿತ್ ಬ್ರೌನ್ ಬಾಡಿಡ್ ರೆಡ್ ಐ ಮೇಲ್ ಗಮನಿಸಿ ವೈಟ್ ಐಡ್ ಫಿಮೇಲ್ ಯೆಲ್ಲೋ ಬಾಡಿ ವೈಟ್ ಐಡ್ ಫಿಮೇಲ್ ಅಂಡ್ ಬ್ರೌನ್ ಬಾಡಿಡ್ ರೆಡ್ ಐ ಮೇಲ್ ಇನ್ ಎಫ್ ಒನ್ ಪ್ರೊಜನಿ ಸೆಲ್ಫ್ ಕ್ರಾಸ್ ಮಾಡಿದ್ವಿ ಎಫ್ ಟು ಜನರೇಷನ್ ಅಲ್ಲಿ ಏನಾಯ್ತು ಕಂಟಿನ್ಯೂಡ್ ದ ಫಾಲೋಯಿಂಗ್ ನೋಡಿ ದ ಪೇರೆಂಟಲ್ ರಿಕಾಂಬಿನೇಷನ್ ವಾರ್ 98.7% ಅಂಡ್ ದ ರಿಕಾಂಬಿನೆಂಟ್ ವಾರ್ 1.3% ಆಯ್ತು ಯಾಕೆ ಕಷ್ಟ ಆಯ್ತು ಯಾಕೆ ಅಂತಂದ್ರೆ ಬ್ರೌನ್ ಬಾಡಿಡ್ ರೆಡ್ ಐ ಏನಿದೆ ತುಂಬಾ ಸ್ಟ್ರಾಂಗ್ ಲಿಂಕೇಜ್ ಇಸ್ ಸ್ಟ್ರಾಂಗ್ ವೆನ್ ಲಿಂಕೇಜ್ ಈಸ್ ಸ್ಟ್ರಾಂಗ್ ರಿಕಾಂಬಿನೇಷನ್ ಈಸ್ ಲೆಸ್ ವೆನ್ ಲಿಂಕೇಜ್ ಈಸ್ ಸ್ಟ್ರಾಂಗ್ ರಿಕಾಂಬಿನೇಷನ್ ಈಸ್ ಲೆಸ್ ಅದಕ್ಕೆ 1.3% ಅಷ್ಟೇ ಆಗಿದೆ ಅಲ್ಲಿ 1.3% ಓಕೆ ಅದೇ ಥರ ಇನ್ನೊಂದು ನೋಡಿ ಕ್ರಾಸ್ ಬಿಟ್ವೀನ್ ವೈಟ್ ಬಾಡಿಡ್ ಫೀಮೇಲ್ ಫ್ಲೈ ಕ್ರಾಸ್ ಬಿಟ್ವೀನ್ ವೈಟ್ ಬಾಡಿಡ್ ಫೀಮೇಲ್ ಫ್ಲೈ ವಿತ್ ಮಿನಿಯೇಚರ್ ವಿಂಗ್ ಅಂಡ್ ಮೇಲ್ ಫ್ಲೈ ಮಿನಿಯೇಚರ್ ವಿಂಗ್ ವಿತ್ ಮೇಲ್ ಫ್ಲೈ ಯೆಲ್ಲೋ ಬಾಡಿಡ್ ನಾರ್ಮಲ್ ವಿಂಗ್ ಅಂಡ್ ದ ಪ್ರೋಜೆನಿ ಕಂಟಿನ್ಯೂಡ್ ದ ನೋಡಿ ಕಂಟಿನ್ಯೂ ಮಾಡಿದಾಗ ದ ಪೇರೆಂಟಲ್ ಕಾಂಬಿನೇಷನ್ ವಾರ್ 62.8% ಅಂದರೆ ಪೇರೆಂಟಲ್ ಕಾಂಬಿನೇಷನ್ ಹೇಗಿದೆಯೋ ಅಷ್ಟೇ ಉಳ್ಕೊಂಡಿರುತ್ತೆ ಯಾಕೆಂದರೆ ಲಿಂಕೇಜ್ ವೀಕ್ ಇದೆ ಇಲ್ಲಿ ಲಿಂಕೇಜ್ ವೀಕ್ ಇರೋದ್ರಿಂದ ರಿಕಾಂಬಿನೇಷನ್ ಎಷ್ಟಾಯಿತು 37.2% ಇಲ್ಲಿ ಪೇರೆಂಟಲ್ ಕಾಂಬಿನೇಷನ್ ಹೇಗೆ ಉಳ್ಕೊಂತು 62.8% ಅಂದರೆ ಇಲ್ಲಿ ಮಿನಿಯೇಚರ್ ವಿಂಗ ಅಂದರೆ ವೈಟ್ ಬಾಡಿಡ್ ಫೀಮೇಲ್ ಫ್ಲೈ ವಿತ್ ಮಿನಿಯೇಚರ್ ವಿಂಗ್ ಅದೇ ಥರ ಯೆಲ್ಲೋ ಬಾಡಿಡ್ ನಾರ್ಮಲ್ ವಿಂಗ್ ಯೆಲ್ಲೋ ಬಾಡಿಡ್ ನಾರ್ಮಲ್ ವಿಂಗ್ ನೋಡಿ ಆ ನಾರ್ಮಲ್ ವಿಂಗ್ ಅಂದರೆ ಹೆಂಗೆ ಗೊತ್ತಾ ಸೊ ಇದು ಡ್ರಾಸೋಫಿಲ್ಲ ಅಂತ ನೀವು ತಿಳ್ಕೊಂಡ್ರೆ ಸೊ ನಾರ್ಮಲ್ ವಿಂಗ್ ಹೆಂಗಿರುತ್ತೆ ಈ ಥರ ಇರುತ್ತೆ ನಾರ್ಮಲ್ ವಿಂಗ್ ಡ್ರಾಸೋಫಿಲ್ಲ ಫ್ರೂಟ್ ಫ್ಲೈ ಇದು ಮಿನಿಯೇಚರ್ ವಿಂಗ್ ಅಂದರೆ ಹೆಂಗಿರುತ್ತೆ ಮಿನಿಯೇಚರ್ ವಿಂಗ್ ಅಂತಂದರೆ ಸಿ ದಿಸ್ ಈ ಥರ ಫ್ಲಟ್ ಆಗಿಬಿಟ್ಟಿರುತ್ತೆ ವಿಂಗು ವಿಂಗ್ ಏನಾಗ್ಬಿಡುತ್ತೆ ಒಂಥರ ಸಿಂಕ್ ಆದಂಗೆ ಆಗಿಬಿಡುತ್ತೆ ಇದಕ್ಕೆ ಹಾರೋ ಕೆಪಾಸಿಟಿ ಇರೋಲ್ಲ ಬಟ್ ಇದು ಚೆನ್ನಾಗಿ ಹಾರುತ್ತೆ ಓಕೆ ಬ್ರೌನ್ ಬಾಡಿ ನಾನು ಕೇಳಿದ್ನಲ್ಲ ಅಲ್ಲಿ ಬ್ರೌನ್ ಬಾಡಿಡ್ ರೆಡ್ ಐ ಇದೆಯಲ್ಲ ಸ್ಟ್ರಾಂಗ್ ವೆರಿ ಸ್ಟ್ರಾಂಗ್ ಇಟ್ ಈಸ್ ಅ ವೈಲ್ಡ್ ವೆರೈಟೀಸ್ ವೈಲ್ಡ್ ವೆರೈಟಿ ಲಿಂಕೇಜ್ ಇಸ್ ಸ್ಟ್ರಾಂಗ್ ಲಿಂಕೇಜ್ ಸ್ಟ್ರಾಂಗ್ ಆದಾಗ ಏನಾಗುತ್ತೆ ಲೆಸ್ ರಿಕಾಂಬಿನೇಷನ್ ಆಗುತ್ತೆ ಅದನ್ನು ಇದರಲ್ಲಿ ಹೇಳ್ತಾನೆ ಇಲ್ಲೇನಾಗುತ್ತೆ ಲಿಂಕೇಜ್ ವೀಕ್ ಇದೆ ಎರಡರಲ್ಲೂ ವೀಕ್ ಇದೆ ಯಾವುದರಲ್ಲಿ ಯೆಲ್ಲೋ ಬಾಡಿಡ್ ನಾರ್ಮಲ್ ವಿಂಗ್ ಅಂಡ್ ದ ವೈಟ್ ಬಾಡಿಡ್ ಮಿನಿಯೇಚರ್ ವಿಂಗ್ ಎರಡರಲ್ಲೂ ಲಿಂಕೇಜ್ ವೀಕ್ ಇದೆ ಅವಾಗ ರಿಕಾಂಬಿನೇಷನ್ ಜಾಸ್ತಿ ಆಗುತ್ತೆ ಪೇರೆಂಟಲ್ ಕಾಂಬಿನೇಷನ್ ಕಮ್ಮಿ ಆಗುತ್ತೆ ಪೇರೆಂಟಲ್ ಕಾಂಬಿನೇಷನ್ ಕಮ್ಮಿ ಆಗುತ್ತೆ ದ ಪೇರೆಂಟಲ್ ಕಾಂಬಿನೇಷನ್ ಇಸ್ 62.8% ವೈಲ್ ದ ರಿಕಾಂಬಿನೆಂಟ್ ವರ್ 37.2% ಇದನ್ನು ನೀವು ಗಮನಿಸಿದ್ದೀರಾ ಓಕೆ ಇದನ್ನು ನಾವು ಇಟ್ಕೊಂಡಾಗ ಲಿಂಕೇಜ್ ಬಿಟ್ವೀನ್ ಜೀನ್ಸ್ ಆಫ್ ಯೆಲ್ಲೋ ಬಾಡಿ ಅಂಡ್ ವೈಟ್ ಈಸ್ ಎ ಸ್ಟ್ರಾಂಗ್ ದೆನ್ ದಟ್ ಬಿಟ್ವೀನ್ ದ ಜೀನ್ ವೈಟ್ ಬಾಡಿ ಮಿನಿಯೇಚರ್ ವಿಂಗ್ ಸೊ ಅದನ್ನು ನೀವು ಗಮನಿಸಬೇಕು ಇದಿಷ್ಟು ನೋಡಿ ಲಿಂಕೇಜ್ ಅಂಡ್ ರೀಕಾಂಬಿನೇಷನ್ ಲಿಂಕೇಜ್ ಎಲ್ಲಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಲಿಂಕೇಜು
ಹೇಗಾಗುತ್ತೆ ಅನ್ನೋದು ಗೊತ್ತಿರಬೇಕು. ಎರಡು ಜೊತೆಯಲ್ಲಿರ್ತವೆ. ಈಗ ಯಾವುದೋ ಕ್ಯಾರೆಕ್ಟ್ರು, ಈಗ ನೀವು ಸಣ್ಣ ಪಾಪ ನೋಡ್ತೀರಾ, ಪಾಪ ನೋಡಿದಾಗ ಏ ತಾತ ನನಗೆ ಮೂಗಿದೆ, ಕಿವಿ ಇದೆ, ಸ್ಕಿನ್ನು, ಕಲರು ಎಲ್ಲ ನಾವು ಮ್ಯಾಚ್ ಮಾಡ್ತೀವಿ. ಯಾರಿಗೆ ಮ್ಯಾಚ್ ಮಾಡ್ತೀವಿ? ತಾತನಿಗೆ ಮ್ಯಾಚ್ ಮಾಡ್ತೀವಿ ಇಲ್ಲ ಅಮ್ಮನಿಗೆ ಮ್ಯಾಚ್ ಮಾಡ್ತೀವಿ, ಗೊತ್ತಾಯ್ತಾ? ತಂದೆಗೂ ಮ್ಯಾಚ್ ಮಾಡ್ತೀವಿ. ಸೊ ಈ ಮ್ಯಾಚಿಂಗ್ ಮಾಡಿದಾಗ ನಮ್ಗೆ ಎಲ್ಲಿಂದ ಬಂದಿದೆ ಜೀನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ತಾತನಿಂದ ಬಂದಿದ್ರೆ ತಾತನ ಕ್ಯಾರೆಕ್ಟರ್ ಇರುತ್ತೆ ಅಲ್ವಾ. ಸೊ ಅದನ್ನು ನಾವು ಲಿಂಕೇಜ್, ಕ್ರಿಸ್ ಕ್ರಾಸ್, ತಾತನಿಂದ ಮಗಳಿಗೆ, ಮಗಳಿಂದ ಮಗನಿಗೆ, ಮಗಳ ಮಗನಿಗೆ, ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಂತ ಲಿಂಕೇಜ್ ಆ್ಯಂಡ್ ರಿಕಾಂಬಿನೇಷನ್. ರಿಕಾಂಬಿನೇಷನ್ ಎಲ್ಲಾಗುತ್ತೆ? ರಿಕಾಂಬಿನೇಷನ್ ಆಗೋದು ಮಿಯಾಸಿಸ್ ಅಂದರೆ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ರಿಕಾಂಬಿನೇಷನ್ ಆಗುತ್ತೆ. ಕ್ರೋಮೋಸೋಮ್ಸ್ ಡ್ಯೂರಿಂಗ್ ದ ಮೆಟಾಫೇಸ್ ಸ್ಟೇಜ್, ಮೆಟಾಫೇಸ್ ಸ್ಟೇಜಲ್ಲಿ ಏನಿರುತ್ತೆ, ಆಲ್ ದ ಕ್ರೋಮೋಸೋಮ್ ಅರೇಂಜ್ಮೆಂಟ್ ದ ಈಕ್ವಟೋರಿಯಲ್ ಪ್ಲೇಟ್, ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗಿರುತ್ತೆ. ಈ ಥರ ಅನಾಫೇಸ್ ಏನಾಗುತ್ತೆ, ಇದ್ರದ್ದು ಈ ಕಡೆಗೆ ಯಾ ಕಡೆ ಇದು ಕಡೆ ಅಂದರೆ ಡಿಸ್ ಕ್ರಾಸಿಂಗ್ ಓವರ್, ಎರಡು ಎಕ್ಸ್ಚೇಂಜ್ ಆಗುತ್ತೆ. ಎಕ್ಸ್ಚೇಂಜ್ ಆದಾಗ ಏನಾಗುತ್ತೆ, ರಿಕಾಂಬಿನೇಷನ್ ಆಗುತ್ತೆ. ವೆನ್ ಲಿಂಕೇಜ್ ಇಸ್ ಸ್ಟ್ರಾಂಗ್ ಲೆಸ್ ರಿಕಾಂಬಿನೇಷನ್, ವೆನ್ ಲಿಂಕೇಜ್ ವೀಕ್ ಮೋರ್ ರಿಕಾಂಬಿನೇಷನ್. ಇಷ್ಟು ನಾವು ತಿಳ್ಕೋಬಹುದು. ನಾವು ಲೆಟ್ ಸ್ಟಾರ್ಟ್ ಅನದರ್ ಟಾಪಿಕ್, ಸೆಕ್ಸ್ ಡಿಟರ್ಮಿನೇಷನ್. ಸೆಕ್ಸ್ ಡಿಟರ್ಮಿನೇಷನ್ ಈಸ್ ಅಬ್ಸರ್ವ್ಡ್ ಬೈ ಮೆನಿ ಸೈಟಲಾಜಿಕಲ್ ಸ್ಟಡೀಸ್. ಸೈಟಲಾಜಿಕಲ್ ಸ್ಟಡೀಸ್ ಆರ್ ಸೆಲ್ ಆರ್ ಮೈಟಾಸಿಸ್ ಆರ್ ಮಿಯಾಸಿಸ್ ಎಕ್ಸೆಟ್ರಾ ಸ್ಟಡಿ ಮಾಡಿದಾಗ ಸಿಕ್ಕಂಥ ಉತ್ತರಗಳು. ಸೊ ಎಚ್ ಹ್ಯಾನ್ಕಿಂಗ್ ಅನ್ನೋನು ಯಾವಾಗ ಅಂದರೆ 1891 ಹೀ ಅಬ್ಸರ್ವ್ಡ್ ಮೆನಿ ಇನ್ಸೆಕ್ಟ್ಸ್ ಅಂಡ್ ಸೈಟಲಾಜಿಕಲ್ ಸ್ಟಡೀಸ್, ಇನ್ಸೆಕ್ಟ್ ಸೈಟಲಾಜಿಕಲ್ ಸ್ಟಡೀಸ್. ಆ್ಯಂಡ್ ದೆನ್ ಈ ಫೌಂಡ್ ಔಟ್ ದ ಡಿಟರ್ಮಿನೇಷನ್ ಆಫ್ ಸೆಕ್ಸ್. ಈ ಕಾಲ್ಡ್ ಕ್ರೋಮೋಸೋಮಲ್ ಬೇಸ್ಡ್ ಆನ್ ಸೆಕ್ಸ್ ಡಿಟರ್ಮಿನೇಷನ್. ಕ್ರೋಮೋಸೋಮಲ್ ಬೇಸ್ಡ್ ಆನ್ ಸೆಕ್ಸ್ ಡಿಟರ್ಮಿನೇಷನ್ ಈ ಫೌಂಡ್ ಟೂ ಟೈಪ್ಸ್ ಆಫ್ ದ ಕ್ರೋಮೋಸೋಮ್, ಒನ್ ಈಸ್ ಶಾರ್ಟ್ ಆ್ಯಂಡ್ ಅನದರ್ ಒನ್ ಈಸ್ ಲಾಂಗ್. ಹೀ ಕಾಲ್ಡ್ ದ ನೇಮ್ ಎಕ್ಸ್ ಬಾಡೀಸ್. ಅವನೇನಂತ ಕರಿತಾನೆ, ಎಕ್ಸ್ ಬಾಡಿ ಅಂತ ಕರಿತಾನೆ. ಲೇಟರ್ ವಿ ಕಾಲ್ಡ್ ಎಕ್ಸ್ ಕ್ರೋಮೋಸೋಮ್, ಎಕ್ಸ್ ಕ್ರೋಮೋಸೋಮ್ ಆ್ಯಂಡ್ ವೈ ಕ್ರೋಮೋಸೋಮ್ ಅಂತ ಕರಿತೀವಿ. ಇಲ್ಲಿ ಗಮನಿಸಿ, ನಾವು ಸೆಕ್ಸ್ ಡಿಟರ್ಮಿನೇಷನ್ನಲ್ಲಿ ಒಂದು ನಾಲ್ಕು ಥರ ಸೆಕ್ಸ್ ಡಿಟರ್ಮಿನೇಷನ್ನ ನೋಡ್ತೀವಿ. ಮೊದಲನೇದು ಎಕ್ಸ್ಓ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಎಕ್ಸ್ಓ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್, ಫಾರ್ ಎಕ್ಸಾಂಪಲ್ ಗ್ರಾಸ್ ಆಫರ್. ಇಲ್ಲಿ ಗಮನಿಸಿ, ಗ್ರಾಸ್ ಆಫರಲ್ಲಿ ಮೇಲು ಮತ್ತು ಫೀಮೇಲ್ ಏನಿದೆ, ಮೇಲು ಮತ್ತು ಫೀಮೇಲ್. ಸಪೋಸ್ ಮೇಲ್ ಆಗಿದ್ದರೆ ಎರಡು ಸೆಕ್ಸ್ನ ನಾವು ನೋಡ್ತೀವಿ, ಒಂದು ಎಕ್ಸ್ ಓ. ಫೀಮೇಲ್ ಆದರೆ ಎಕ್ಸ್ ಎಕ್ಸ್. ಇಲ್ಲಿ ಓ ಮೀನ್ಸ್ ಕ್ರೋಮೋಸೋಮ್ ಇಲ್ಲ ಅಂತ ಅರ್ಥ ಅಲ್ಲ, ನಾವು ಬರೀತೀವಿ ಅಷ್ಟೇ, ಕ್ರೋಮೋಸೋಮ್ ಇರೋದಿಲ್ಲ ಅಂತ ಮೀನಿಂಗ್ ಬರುತ್ತೆ. ಓ ಅಂದರೆ ದೆರ್ ಇಸ್ ನೋ ಕ್ರೋಮೋಸೋಮ್, ಅಲ್ಲಿ ಕ್ರೋಮೋಸೋಮ್ ಇಲ್ಲ. ಅದ್ರ ಬದಲಾಗಿ ನಾವೇನು ಮಾಡಿದ್ದೀವಿ, ಒಂದು ಓ ಅನ್ನೋ ಅಕ್ಷರವನ್ನು ಹಾಕಿದ್ದೇವೆ. ಎಕ್ಸ್ ಓ ಟೈಪ್ ಆಫ್ ಆ್ಯಂಡ್ ಎಕ್ಸ್ ಎಕ್ಸ್ ಟೈಪ್ ಅಂದರೆ ಫೀಮೇಲ್ಗಿನ ಒಂದು ಕ್ರೋಮೋಸೋಮ್ ಕಮ್ಮಿ ಇರುತ್ತೆ, ಫೀಮೇಲಲ್ಲಿಗಿನ ಒಂದು ಕ್ರೋಮೋಸೋಮ್ ಕಮ್ಮಿ ಇರ್ತದೆ ಅಂತನ್ಬಿಟ್ಟು. ಇಲ್ಲಿ ಗಮನಿಸಿ, ಗ್ರಾಸ್ ಆಫರಲ್ಲಿ ಮೇಲ್ ಎಕ್ಸ್ ಓ ಟೈಪ್ ಅಂದರೆ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ ಎಷ್ಟಿದೆ, 23 ಇರುತ್ತೆ. ಇಟ್ ಈಸ್ ದ 2N. ಒಂದು ಯಾಕೆ 2N ಅಂತ ಯಾಕೆ ಹಾಕಿದ್ದೀವಿ, 0 ಇರುತ್ತೆ ಅಲ್ಲಿ ಅಂತ. 2N ಟೋಟಲ್ ನಂಬರ್ ಕ್ರೋಮೋಸೋಮ್ ಎಷ್ಟು, 23. ಅದೇ ಥರ ಇಲ್ಲಿ 24 ಇರುತ್ತೆ, ಫೀಮೇಲಲ್ಲಿ 24 ಇರುತ್ತೆ ಕ್ರೋಮೋಸೋಮ್ ಸಂಖ್ಯೆ, ಫೀಮೇಲಲ್ಲಿ 24 ಇರುತ್ತೆ ಅಂತ. ಈಗ ಗಮನಿಸಿ, ಇದು ಗ್ರಾಸ್ ಆಫರಲ್ಲಿ ದೇ ಪ್ರೊಡ್ಯೂಸ್ ಇನ್ ಫೀಮೇಲ್ಸ್ ದೇ ಪ್ರೊಡ್ಯೂಸ್ ಓನ್ಲಿ ಅ ಒನ್ ಟೈಪ್ ಆಫ್ ಗ್ಯಾಮೆಟ್ಸ್. ಎಷ್ಟೇ ಮಾಡು ಬರೀ ಎಕ್ಸ್ ಎಕ್ಸೇ ಬರುತ್ತೆ ಗ್ಯಾಮೆಟ್ಗಳು, ಗ್ಯಾಮೆಟ್ಸ್ ಎಷ್ಟೇ ಬರೋದು ಎಕ್ಸೇ ಬರೋದು, ಬೇರೆ ಏನು ಇಲ್ಲ ಅಲ್ಲ, ಅದು ಓನ್ಲಿ ಒನ್ ಟೈಪ್ ಆಫ್ ಗ್ಯಾಮೆಟ್ಸ್. ಆದರೆ ಇಲ್ಲಿ ಮೇಲಲ್ಲಿ ಒಂದು ಕಡೆ ಎಕ್ಸ್ ಕ್ರೋಮೋಸೋಮ್ ವಿತ್ ಆಟೋಸೋಮ್ಸ್, ಅನದ್ರ ಕಡೆ ಓ ಇಲ್ಲ ವಿತ್ ಆಟೋಸೋಮ್ಸ್ ವಿತ್ ಆಟೋಸೋಮ್ಸ್. ಈಗ ಗಮನಿಸು, ಎರಡೂ ಕ್ರಾಸ್ ಮಾಡಿದಾಗ ಎಕ್ಸ್ ಎಕ್ಸ್ ಇಟ್ ಈಸ್ ಡೆವಲಪ್ ಇನ್ ಟು ಎ ಫೀಮೇಲ್, ಎಕ್ಸ್ ಎಕ್ಸ್
it is also developed into a female. XO, it is also developed into a male. It is male. That means 50% of the chromosome, 50% of that develop into a male and 50% develop into a female. You'll gamanise. Male are the sex determinator. Half of the gamete containing 50% of X chromosome and another half of the gametes containing O chromosome. Okay, the X chromosome fuse with the female X chromosome, it develop into a female, and O chromosome fuse with the gamete containing X chromosome, female develop into a male. So ಹಾಗಾಗಿ ಇಲ್ಲಿ ಗಮನಿಸಿ, ಮೇಲ್ ಆರ್ ದ ಸಕ್ಸ್ ಡಿಟರ್ಮಿನೇಟರ್ಸ್. ತುಂಬ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೇಲ್ ಏನಿದೆ ಇಲ್ಲಿ, ಎರಡು ಥರ ಗ್ಯಾಮೆಟ್ಗಳನ್ನು ಉತ್ಪಾದನೆ ಮಾಡ್ತವೆ. ಅರ್ಧ ಗ್ಯಾಮೆಟ್ಗಳು ಎಕ್ಸ್ ಕ್ರೋಮೋಸಮನ್ನು ಒಳಗೊಂಡಿರುತ್ತೆ, ಇನ್ನು ಅರ್ಧ ಗ್ಯಾಮೆಟ್ಗಳು ಓ ಕ್ರೋಮೋಸಮ್ಗಳನ್ನು ಒಳಗೊಂಡಿರುತ್ತೆ. ಅಂದರೆ 50% ಎಕ್ಸ್ ಕ್ರೋಮೋಸಮ್ ಆ್ಯಂಡ್ 50% ಓ ಕ್ರೋಮೋಸಮ್. ಇಲ್ಲಿ ಓನ್ಲಿ ಎಕ್ಸ್ ಎಕ್ಸ್, ಓನ್ಲಿ ಎಕ್ಸ್ ಎಕ್ಸ್. ಹಾಗಾಗಿ 50% ಗ್ಯಾಮೆಟ್ಗಳು ಎಕ್ಸ್, 50% ಓ ಕ್ರೋಮೋಸಮಲ್ಲಿ. ಯಾವುದಾದ್ರೂ ಎಕ್ಸ್ ಕಂಟೈನಿಂಗ್ ಕ್ರೋಮೋಸಮ್ ಫ್ಯೂಸ್ ವಿತ್ ಫೀಮೇಲ್ ಗ್ಯಾಮೆಟ್ ಡೆವಲಪ್ ಇಂಟಿ ಎ ಫೀಮೇಲ್, ಓ ಕಂಟೈನಿಂಗ್ ಗ್ಯಾಮೆಟ್ ಫ್ಯೂಸ್ ವಿತ್ ದ ಫೀಮೇಲ್ ಗ್ಯಾಮೆಟ್ ಡೆವಲಪ್ ಇಂಟಿ ಎ ಮೇಲ್. ಸೊ ಈ ಥರದ ಒಂದು ಸೆಕ್ಸ್ ಡಿಟರ್ಮಿನೇಷನನ್ನು ನಾವೆಲ್ಲಿ ನೋಡ್ತೀವಿ, ಗ್ರಾಸ್ ಆಫರಲ್ಲಿ ನೋಡ್ತೀವಿ. ನೋಡ್ರಿ, ಗ್ರಾಸ್ ಆಫ್ ಮೇಲಲ್ಲಿ 23 ಕ್ರೋಮೋಸಮ್ ಇರುತ್ತೆ, ಫೀಮೇಲಲ್ಲಿ 24 ಕ್ರೋಮೋಸಮ್ಗಳು ಇರ್ತವೆ ಅಂತ. ನೆಕ್ಸ್ಟ್ ನೋಡೋಣ, ಯಾವುದು ಎಕ್ಸ್ ವೈ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಎಕ್ಸ್ ವೈ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ನೋಡೋಣ. ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂತಂದರೆ, ಡ್ರಾಸೋಫಿಲೋಮೆಲ್ನ ಗ್ಯಾಸ್ಟ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್. ನಿಮಗೆ ಗೊತ್ತಿರಬೇಕು, ಡ್ರಾಸೋಫಿಲೋ ಮೆಲ್ನಾ ಗ್ಯಾಸ್ಟರ್ ಮತ್ತು ಹ್ಯೂಮನ್ ಬೀಯಿಂಗ್ ಸಪ್ರೇಟಾಗಿ ಬರೀತೀರಿ. ಫಸ್ಟು ಡ್ರಾಸೋಫಿಲಾ ಮೆಲ್ನಾ ಗ್ಯಾಸ್ಟರ್ದು ಮೇಲ್ ಅನಿಮಲ್ ಕಂಟೈನಿಂಗ್ 8 ಕ್ರೋಮೋಸೋಮ್, ಫೀಮೇಲ್ ಅನಿಮಲ್ ಕಂಟೈನಿಂಗ್ 8 ಕ್ರೋಮೋಸೋಮ್. ಮೇಲಲ್ಲಿ ಎಕ್ಸ್ ವೈ, ಫೀಮೇಲಲ್ಲಿ ಎಕ್ಸ್ ಎಕ್ಸ್, ಎರಡು ಕಳ್ಕೊಳ್ಳಿ. 6 ಕ್ರೋಮೋಸೋಮ್ ಆಟೋಸಮ್ಸ್ ಇರುತ್ತೆ, 6 ಕ್ರೋಮೋಸೋಮ್ಸ್ ಆಟೋಸಮ್ಸ್ ಇರುತ್ತೆ, ರಿಮೇನಿಂಗ್ ಸೆಕ್ಸ್ ಕ್ರೋಮೋಸೋಮ್ ಇರುತ್ತೆ. ಸೊ ಅದೇ ಥರ ಹ್ಯೂಮನ್ ಬೀಯಿಂಗ್ ನೋಡಿ, ಅದೇ ಥರ ಹ್ಯೂಮನ್ ಬೀಯಿಂಗ ಮೇಲಲ್ಲಿ ಎಷ್ಟು, 46 ಕ್ರೋಮೋಸೋಮ್ ಇದೆ. ಅದೇ ಥರ ಫೀಮೇಲಲ್ಲಿ ಏನಿರುತ್ತೆ, 46 ಕ್ರೋಮೋಸೋಮ್ ಇದೆ. ಇಲ್ಲಿ ಎಕ್ಸ್ ವೈ ರಿಮೇನಿಂಗ್ ಆಟೋಸೋಮ್ಸ್, ಎಕ್ಸ್ ಎಕ್ಸ್ ರಿಮೇನಿಂಗ್ ಆಟೋಸೋಮ್ಸ್. ಇದು ಎಕ್ಸ್ ವೈ, ಇದು ಎಕ್ಸ್ ಎಕ್ಸ್. ಎರಡೂ ಅಷ್ಟೇ, ಎರಡೂ ಒಂದೇ ಥರನೇ ಸೆಕ್ಸ್ ಡಿಟರ್ಮಿನೇಷನಲ್ಲಿ, ಎರಡೂ ಒಂದೇ ಥರನೇ ಆಗ್ತದೆ ಅಂತನ್ಬಿಟ್ಟು. ಫೀಮೇಲಲ್ಲಿ ಎಕ್ಸ್ ಎಕ್ಸ್ ಇರೋದ್ರಿಂದ ಇಟ್ ಪ್ರೊಡ್ಯೂಸ್ ಓನ್ಲಿ ಎ ಒನ್ ಟೈಪ್ ಆಫ್ ಗ್ಯಾಮೆಟ್ಸ್ ಆರ್ ಒನ್ ಟೈಪ್ ಆಫ್ ಎಗ್. ಇಲ್ಲೂ ಅಷ್ಟೇ, ಹ್ಯೂಮನ್ ಫೀಮೇಲಲ್ಲಿ ಇಟ್ ಪ್ರೊಡ್ಯೂಸ್ ಓನ್ಲಿ ಎ ಒನ್ ಟೈಪ್ ಆಫ್ ಗ್ಯಾಮೆಟ್ ಎಕ್ಸ್ ಎಕ್ಸ್. ಎಕ್ಸ್ ಎಕ್ಸ್ ಅಷ್ಟೇ ಅದು ಉತ್ಪಾದನೆ ಮಾಡ್ತದೆ. ಆದರೆ ಮೇಲ್ ನೋಡ್ರಿ, ಮೇಲಲ್ಲಿ ಎಕ್ಸ್ ವೈ, ಅಲ್ಲೂ ಅಷ್ಟೇ ಎಕ್ಸ್ ವೈ. ಅಂದರೆ 50% ಆಫ್ ಗ್ಯಾಮೆಟ್ ಕಂಟೈನಿಂಗ್ ಎಕ್ಸ್ ಕ್ರೋಮೋಸೋಮ್ ಆ್ಯಂಡ್ 50% ಆಫ್ ಗ್ಯಾಮೆಟ್ಸ್ ಕಂಟೈನಿಂಗ್ ವೈ ಕ್ರೋಮೋಸೋಮ್. ಇಲ್ಲಿ ಮೇಲಲ್ಲಿ ಡ್ರಾಸೋಫಿಲನ್ ಆಗಿರ್ಬೋದು ಅಥವಾ ಹ್ಯೂಮನ್ ಬೀಯಿಂಗ್ ಕೂಡ ಆಗಿರ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ಗ್ಯಾಮೆಟ್, ಈಗ ನೋಡು ಎಕ್ಸ್ ಗ್ಯಾಮೆಟ್ ಉತ್ಪಾದನೆ ಆಯಿತು, ವೈ ಇಲ್ಲಿ ಒಂದೇ ಟೈಪ್ ಅಷ್ಟೇ ಉತ್ಪಾದನೆ ಆಗೋದು, ಇಲ್ಲಿ ಬೇರೆ ಅಷ್ಟೇ, ಎರಡೂ ಒಂದೇ ಥರನೇ ನಾವು ನೋಡ್ತೀವಿ. ಎಕ್ಸ್ ಕ್ರೋಮೋಸೋಮ್ ಫ್ಯೂಸ್ ವಿತ್ ದ, ಅಂದರೆ ಮೇಲ್ ಗ್ಯಾಮೆಟ್ ಕಂಟೈನಿಂಗ್ ಎಕ್ಸ್ ಕ್ರೋಮೋಸೋಮ್ ಫ್ಯೂಸ್ ವಿತ್ ದ ಎನಿ ಒನ್ ಆಫ್ ದ ಗ್ಯಾಮೆಟ್ ಕಂಟೈನಿಂಗ್ ಫೀಮೇಲ್, ಇಟ್ ಡೆವಲಪ್ ಇನ್ ಟು ಎ ಫೀಮೇಲ್. ನೋಡ್ರಿ, ಎಕ್ಸ್ ಎಕ್ಸ್ ಬಂತು, ಫೀಮೇಲ್ ಆಯಿತು. ಅದೇ ಥರ ಎನಿ ಒನ್ ಆಫ್ ದ ಗ್ಯಾಮೆಟ್, ಮೇಲ್ ಗ್ಯಾಮೆಟ್ ಕಂಟೈನಿಂಗ್ ವೈ ಕ್ರೋಮೋಸೋಮ್ ಫ್ಯೂಸ್ ವಿತ್ ದ ಎನಿ ಒನ್ ಆಫ್ ದ ಫೀಮೇಲ್ ಗ್ಯಾಮೆಟ್, ಇಟ್ ಡೆವಲಪ್ ಇನ್ ಟು ಎ ಮೇಲ್. 50% ಆಫ್ ಮೇಲ್ ಆ್ಯಂಡ್ 50% ಆಫ್ ಫೀಮೇಲನ್ನು ಉತ್ಪಾದನೆ ಮಾಡ್ತವೆ. ಹಿಯರ್ ಸೆಕ್ಸ್ ಡಿಟರ್ಮಿನೇಟರ್ಸ್ ಆರ್
ಮೇಲ್ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರಲ್ಲೂ ಅಷ್ಟೇ ಹ್ಯೂಮನ್ ಬೀಯಿಂಗಲ್ಲೂ ಅಷ್ಟೇ ಸೆಕ್ಸ್ ಡಿಟರ್ಮಿನೇಟರ್ಸ್ ಯಾರಪ್ಪ ಅಂತಂದರೆ ಮೇಲ್ಗಳೇ ಆಗಿರ್ತಾರೆ. ಯಾಕೆಂದರೆ ಮೇಲ್ ಆರ್ ಹೆಟ್ರೋಗ್ಯಾಮಿಟಿ, ಮೇಲ್ ಆರ್ ಹೆಟಿರೋಗ್ಯಾಮಿಟಿ. ಮೇಲ್ ಪ್ರೊಡ್ಯೂಸ್ಡ್ ಟೂ ಟೈಪ್ಸ್ ಆಫ್ ಗ್ಯಾಮೇಟ್ಸ್, ಹಾಫ್ ಆಫ್ ದ ಗ್ಯಾಮೆಟ್ ಕಂಟೈನಿಂಗ್ ಎಕ್ಸ್ ಕ್ರೋಮೋಸೋಮ್ ಅಂಡ್ ಹಾಫ್ ಆಫ್ ದ ಗ್ಯಾಮೆಟ್ ಕಂಟೈನಿಂಗ್ ವೈ ಕ್ರೋಮೋಸೋಮ್. ಫೀಮೇಲ್ ಆರ್ ದ ಹೋಮೋಗ್ಯಾಮಿಟಿ, ದೇ ಪ್ರೊಡ್ಯೂಸ್ಡ್ ಓನ್ಲಿ ಒನ್ ಟೈಪ್ ಆಫ್ ಗ್ಯಾಮೇಟ್ಸ್. ಫೀಮೇಲ್ಸ್ ಆರ್ ಹೋಮೋಗ್ಯಾಮಿಟಿ, ದೇ ಆರ್ ಪ್ರೊಡ್ಯೂಸ್ಡ್ ಓನ್ಲಿ ಒನ್ ಟೈಪ್ ಆಫ್ ಗ್ಯಾಮೆಟ್ಸ್. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೋಮೋಗ್ಯಾಮಿಟಿ ಅಂದ್ರೇನು, ಹೆಟ್ರೋಗ್ಯಾಮಿಟಿ ಅಂದ್ರೇನು ಅಂತ ನಾನು ಫಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲೂ ಅಷ್ಟೇ, ಇಟ್ ಇಸ್ ದ ಹೆಟ್ರೋಗ್ಯಾಮಿಟಿ, ದೇ ಆರ್ ದ ಹೋಮೋಗ್ಯಾಮಿಟಿ ಅಂತ. ಓಕೆ, ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಸೆಕ್ಸ್ ಎಕ್ಸ್ ವೈ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ. ಇದಕ್ಕೆ ಇನ್ನೂ ಒಂಥರ ಕರೀತಾರೆ, ಎಕ್ಸ್ ವೈ ಎಕ್ಸ್ ಎಕ್ಸ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಂತಲೂ ಕೂಡ ಕರೀತಾರೆ. ಇದಕ್ಕೆ ಎಕ್ಸ್ 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 ಒ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಂತಲೂ ಕೂಡ ಕರಿಬಹುದು. ಇದರಲ್ಲಿ ಇನ್ನೊಂದು ಝೆಡ್ ಡಬ್ಲ್ಯೂ ಝೆಡ್ ಝಡ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಂತಲೂ ಕೂಡ ಕರೀತಾರೆ. ನೋಡೋಣ. Now let's start the sex, another sex determination is ZW, ZZ type of sex determination. ZW, ZZ type of sex determination. ನೋಡೋಣ ಯಾವ ಥರ ಆಗುತ್ತೆ. ಗಮನಿಸಿ, ZW type of sex determination found in ಬರ್ಡ್ಸ್. ಇಲ್ಲಿ ಉಲ್ಟ, ಇಲ್ಲಿ ಫೀಮೇಲ್ ಆರ್ ದ ಹೆಟ್ರೋಗ್ಯಾಮಿಟಿ, ಮೇಲ್ ಆರ್ ದ ಹೋಮೋಗ್ಯಾಮಿಟಿ. ಓಕೆ, ಈಗ ಝಡ್ ಝಡ್ ಅಂತಂದರೆ ಯಾವುದರ ಬರ್ಡ್ ಆಗಿರಲಿ, ಝಡ್ ಝಡ್ ಅಂತಂದರೆ ದಟ್ ಈಸ್ ದ ಮೇಲ್, ಮೇಲ್ ಆಗಿರುತ್ತೆ. ಅದೇ ಥರ ಝಡ್ ಡಬ್ಲ್ಯೂ ಅಂತಂದರೆ ಫೀಮೇಲ್ ಆಗಿರುತ್ತೆ, ಫೀಮೇಲ್ ಆಗಿರುತ್ತೆ. ಇಲ್ಲಿ ಮೇಲ್ ಏನಿದೆ, ಇಟ್ ಇಸ್ ಅ ಹೋಮೋಗ್ಯಾಮಿಟಿ, ದೇ ಆರ್ ಪ್ರೊಡ್ಯೂಸ್ಡ್ ಓನ್ಲಿ ಒನ್ ಟೈಪ್ ಆಫ್ ಗ್ಯಾಮೆಟ್, ಓನ್ಲಿ ಝೆಡ್ ಮಾತ್ರ ಉತ್ಪಾದನೆ ಮಾಡಕ್ಕೆ ಸಾಧ್ಯ ವಿತ್ ಆಟೋಸೋಮ್ಸ್. ಅಲ್ಲಿ ಝಡ್ ಮತ್ತೆ ಡಬ್ಲ್ಯೂ ಎರಡು ತರ ಗ್ಯಾಮೆಟ್ಗಳನ್ನು ಉತ್ಪಾದನೆ ಮಾಡ್ತವೆ ಫೀಮೇಲ್ಗಳು, ಫೀಮೇಲ್ಗಳು ಎರಡು ಥರ ಗ್ಯಾಮೆಟ್ಗಳನ್ನು ಉತ್ಪಾದನೆ ಮಾಡ್ತವೆ, ಝಡ್ ಝಡ್ ಡಬ್ಲ್ಯೂ ಟೈ. ಇಲ್ಲಿ ಝಡ್ ಕ್ರೋಮೋಸೋಮ್ ಫ್ಯೂಸ್ ವಿತ್ ದ ಎನಿ ಒನ್ ಆಫ್ ದ ಮೇಲ್ ಗ್ಯಾಮೆಟ್, ಅಥವಾ ಮೇಲ್ ಗ್ಯಾಮೆಟ್ ಫ್ಯೂಸ್ ವಿತ್ ದ ಝಡ್ ಕ್ರೋಮೋಸೋಮ್ಸ್, ಹ್ಯಾವಿಂಗ್ ಝಡ್ ಕ್ರೋಮೋಸೋಮ್ ಝಡ್ ಝಡ್ ಇಟ್ ಡೆವಲಪ್ ಇನ್ ಟು ಮೇಲ್. ಅದೇ ರೀತಿ ಝೆಡ್ ಕ್ರೋಮೋಸೋಮ್ ಹೊಂದಿರತಕ್ಕಂಥ ಮೇಲ್ ಗ್ಯಾಮೆಟ್ಗಳು ಫೀಮೇಲ್ ಗ್ಯಾಮೆಟ್ ಡಬ್ಲ್ಯೂ ಜೊತೆ ಫ್ಯೂಸ್ ಆದರೆ ಅದು ಫೀಮೇಲ್ ಆಗಿ ಡೆವಲಪ್ ಆಗ್ತದೆ, ಇದು ಫೀಮೇಲ್ ಆಗಿ ಡೆವಲಪ್ ಆಗ್ತದೆ ಅಂತ. ಹಿಯರ್ ದ ಫೀಮೇಲ್ ಆರ್ ದ ಸೆಕ್ಸ್ ಡಿಟರ್ಮಿನೇಟರ್ಸ್, ಫೀಮೇಲ್ ಆರ್ ದ ಸೆಕ್ಸ್ ಡಿಟರ್ಮಿನೇಟರ್ಸ್. ಅರ್ಥ ಆಯ್ತಾ? ಫೀಮೇಲ್ ಆರ್ ದ ಸೆಕ್ಸ್ ಡಿಟರ್ಮಿನೇಟರ್ಸ್, ಫೀಮೇಲ್ ಆರ್ ಹೆಟ್ರೋಗ್ಯಾಮಿಟಿ, ದೇ ಪ್ರೊಡ್ಯೂಸ್ ಟೂ ಟೈಪ್ಸ್ ಆಫ್ ಗ್ಯಾಮೆಟ್ಸ್, ಹಾಫ್ ಆಫ್ ದ ಗ್ಯಾಮೆಟ್ ಕಂಟೈನಿಂಗ್ ಝಡ್ ಕ್ರೋಮೋಸೋಮ್ ಅಂಡ್ ಹಾಫ್ ಆಫ್ ದ ಗ್ಯಾಮೆಟ್ ಕಂಟೈನಿಂಗ್ ಡಬ್ಲ್ಯೂ ಕ್ರೋಮೋಸೋಮ್. ಮೇಲ್ ಆರ್ ದ ಹೋಮೋಗ್ಯಾಮಿಟಿ, ದೇ ಆರ್ ಪ್ರೊಡ್ಯೂಸ್ಡ್ ಓನ್ಲಿ ಎ ಒನ್ ಟೈಪ್ ಆಫ್ ಗ್ಯಾಮೆಟ್ ಕಾಲ್ಡ್ ಝಡ್. ಓಕೆ, ಈಗ ಝಡ್ ಮೇಲ್ ಗ್ಯಾಮೆಟ್ ಫ್ಯೂಸ್ ವಿತ್ ದ ಝಡ್ ಕ್ರೋಮೋಸೋಮ್ ಹ್ಯಾವಿಂಗ್ ಫೀಮೇಲ್ ಗ್ಯಾಮೆಟ್ ಡೆವಲಪ್ ಇನ್ ಟು ಮೇಲ್ ಅಂಡ್ ಝಡ್ ಕ್ರೋಮೋಸೋಮ್ ಅಥವಾ ಮೇಲ್ ಗ್ಯಾಮೆಟ್ ಫ್ಯೂಸ್ ವಿತ್ ದ ಎನ್ ಡಬ್ಲ್ಯೂ ಕಂಟೈನಿಂಗ್ ಫೀಮೇಲ್ ಗ್ಯಾಮೆಟ್ ಡೆವಲಪ್ ಇನ್ ಟು ಎ ಫೀಮೇಲ್. ಅರ್ಥ ಆಯ್ತಲ್ಲ? ಇದು ಮೂರು ಥರ ನಾವು ಇಲ್ಲಿ ನೋಡಿದ್ವಿ ಸೆಕ್ಸ್ ಡಿಟರ್ಮಿನೇಷನ್. ನೆಕ್ಸ್ಟ್ ಅನದರ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್, ಹೆಪ್ಲೋ ಡಿಪ್ಲೊನಾಟಿಕ್ ಸೆಕ್ಸ್ ಡಿಟರ್ಮಿನೇಷನ್, ಹೆಪ್ಲೋ ಡಿಪ್ಲೊನಾಟಿಕ್ ಸೆಕ್ಸ್ ಡಿಟರ್ಮಿನೇಷನ್. ನಾವು ಅನದರ್ ಸೆಕ್ಸ್ ಡಿಟರ್ಮಿನೇಷನ್ ಹೆಪ್ಲೋ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್. ಹೆಪ್ಲೋ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನನ್ನು ನಾವು ಎಲ್ಲಿ ನೋಡ್ತೀವಿ? ಹನಿ ಬಿಲ್ ನೋಡ್ತೀವಿ, ಹನಿ ಬಿ. ಯಾಕೆಂದರೆ ಹನಿ ಬಿಲಿ ಎಲ್ಲ ಮೇಲ್ ಸೆಲ್ಗಳಲ್ಲೂ 16 ಕ್ರೋಮೋಸೋಮ್ ಇರ್ತವೆ, ಅದೇ ಫೀಮೇಲ್
ಸೆಲ್ಗಳಲ್ಲಿ 32 ಕ್ರೋಮೋಸೋಮ್ಸ್ ಇರ್ತವೆ. 32 ಕ್ರೋಮೋಸೋಮ್. ಹಾಗಾಗಿ ಮೇಲ್ ಹಾರ್ ಹ್ಯಾಪ್ಲಾಯ್ಡ್ ಸೆಲ್ಸ್, ಫಿಮೇಲ್ ಹಾರ್ ಡಿಪ್ಲಾಯ್ಡ್ ಸೆಲ್ಸ್. ಗ್ಯಾಮೆಟ್ಗಳು ಉತ್ಪಾದನೆ ಆಗೋದು ಮಜ ನೋಡಿಲ್ಲಿ. ಗ್ಯಾಮೆಟ್ಗಳು ಯಾವ ಥರ ಆಗುತ್ತೆ ಅಂತ, ಫಿಮೇಲಲ್ಲಿ ಮಿಯಾಸಿಸ್ ಆಗುತ್ತೆ, ಮೇಲಲ್ಲಿ ಮೈಟಾಸಿಸ್ ಆಗುತ್ತೆ. ಫಿಮೇಲಲ್ಲಿ ಮಿಯಾಸಿಸ್ ಆಗ್ಬಿಟ್ಟು 16 ಕ್ರೋಮೋಸೋಮ್, ಯಾಕೆಂದರೆ ರಿಡಕ್ಷನಲ್ ಡಿವಿಷನ್, ಅದು ಈಕ್ವೇಷನಲ್ ಡಿವಿಷನ್, 16 ಬರ್ತದೆ. ಓಕೆ, 16 ಫರ್ಟಿಲೈಸೇಷನ್ ಆಗುತ್ತೆ, 32 ಕ್ರೋಮೋಸೋಮ್ ರೀಸ್ಟೋರ್ ಆಗುತ್ತೆ, ಮತ್ತು ಅದು ಡೆವಲಪ್ ಇಂಟು ಎ ಫಿಮೇಲ್. ಅದು ಇಲ್ಲಿ ನೋಡಿ 16 ಕ್ರೋಮೋಸೋಮಲ್ಲಿ ಇನ್ನೊಂದು ಇದೆಯಲ್ಲ, ಅದು ಪಾರ್ಥಿನೋಜೆನಿಸಿಸ್ ಆಗಿ ಮೇಲಾಗಿ ಡೆವಲಪ್ ಆಗುತ್ತೆ. ಓಕೆ, ಒಂದು ಮಜಾ ಏನಂತಂದರೆ, ಮೇಲಿಗೆ ತಂದೆ ಇಲ್ಲ ತಾತ ಇದ್ದಾನೆ, ತಂದೆ ಇಲ್ಲ ತಾತ ಇದ್ದಾನೆ, ತಾತನಿಗೆ ಮೊಮ್ಮಗ ಇದ್ದಾನೆ ಅಂತ. ಸುಮ್ಮನೆ ಒಂದು ಮಜಾ ತಗೊಳ್ಳೋದಕ್ಕೆ ಆ ಥರ ಡೈಲಾಗ್ಗಳು ಹೇಳ್ತಾರೆ. ಓಕೆ, ಮೇಲ್ ಆರ್ ದ ಹೆಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನ್, ಮೇಲ್ ಆರ್ ದ ಹೆಪ್ಲಾಯ್ಡ್ ಸೆಲ್ಸ್, ಫೀಮೇಲ್ಸ್ ಆರ್ ದ ಡಿಪ್ಲಾಯ್ಡ್ ಸೆಲ್ಸ್. ದ ಫೀಮೇಲ್ ಸೆಲ್ಸ್ ಅಂದರೆ ಫೀಮೇಲ್ ಅಂಡರ್ಗೋ ಮಿಯಾಸಿಸ್, ಫೀಮೇಲ್ ಅಂಡರ್ಗೋ ಮಿಯಾಸಿಸ್ ಪ್ರೊಡ್ಯೂಸ್ಡ್ ದ 16 ಕ್ರೋಮೋಸೋಮ್ಸ್, ಇಟ್ ಈಸ್ ಎ ರಿಡಕ್ಷನಲ್ ಡಿವಿಷನ್. ಅಂಡ್ ದೆನ್ ಮೇಲ್ ಆರ್ ದ 16 ಕ್ರೋಮೋಸೋಮ್ ಅಂಡ್ ಇಟ್ ಅಂಡರ್ಗೋ ಮೈಟಾಸಿಸ್ ಪ್ರೊಡ್ಯೂಸ್ಡ್ 16, ದಟ್ ಈಸ್ ಈಕ್ವೇಷನಲ್ ಡಿವಿಷನ್. ದೆನ್ ದ ಫೀಮೇಲ್ ಗ್ಯಾಮೆಟ್ ಅಂಡ್ ಮೇಲ್ ಗ್ಯಾಮೆಟ್ ಫ್ಯೂಸ್ಡ್ ಆರ್ ಫರ್ಟಿಲೈಸ್ಡ್ ಡೆವಲಪ್ ರೀಸ್ಟೋರ್ ದ 32 ಸೆಲ್ಸ್ ಅಂಡ್ ಇಟ್ ರೀಚ್ ಡಿಪ್ಲಾಯ್ಡ್ ಕಂಡೀಷನ್ ಇಟ್ ಡೆವಲಪ್ ಇನ್ ಟು ಎ ಫೀಮೇಲ್. ದ 16 ಕ್ರೋಮೋಸೋಮ್ ಅನದರ್ ಗ್ಯಾಮೆಟ್ ಇಟ್ ಅಂಡರ್ಗೋ ಪಾರ್ಥಿನೋಜೆನಿಸಿಸ್. ಯು ನೋ ಪಾರ್ಥಿನೋಜೆನಿಸಿಸ್ ವಿತೌಟ್ ಫರ್ಟಿಲೈಸೇಷನ್ ದ ಫೀಮೇಲ್ ಗ್ಯಾಮೆಟ್ ಡೆವಲಪ್ ಇನ್ ಟು ಅಡಲ್ಟ್, ದಟ್ ಈಸ್ ಕಾಲ್ಡ್ ಪಾರ್ಥಿನೋಜೆನಿಸಿಸ್. ಇಲ್ಲಿ ಪಾರ್ಥಿನೋಜೆನಿಸಿಸ್ ಆಗ್ತದೆ, 16 ಕ್ರೋಮೋಸೋಮ್ ಹಾಗೆ ಉಳ್ಕೊಳತ್ತೆ, ಸೊ ಇಟ್ ಡೆವಲಪ್ ಇನ್ ಟು ಎ ಮೇಲ್. ಸೊ ಇದನ್ನು ನಾವು ಹನಿಬಿಲಿ ನೋಡ್ತೀವಿ ಅಂತನ್ಬಿಟ್ಟು, ಅಂದರೆ ಹೆಪ್ಲೋಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್. ಅಂದರೆ ಜನರಲ್ಲಿ ಏನು ಹೇಳ್ಬೋದು ಅಂತಂದರೆ, ದ ಮೇಲ್ ಹನಿ ಬಿ ಡು ನಾಟ್ ಹ್ಯಾವ್ ಫಾದರ್ ಬಟ್ ಹ್ಯಾವ್ ಗ್ರ್ಯಾಂಡ್ ಫಾದರ್, ದೇ ಡು ನಾಟ್ ಹ್ಯಾವ್ ಸನ್ ಬಟ್ ಹ್ಯಾವ್ ಗ್ರ್ಯಾಂಡ್ ಸನ್ ಅಂತ ಹೇಳ್ಬೋದು. ಓಕೆ, ಅಂದರೆ ಇದೆಲ್ಲಿ ಕಂಡು ಬರುತ್ತೆ, ದಿಸ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಸೀನ್ ಇನ್ ಹನಿ ಬಿ. ಓಕೆ, ಇಟ್ ಈಸ್ ಬೇಸ್ಡ್ ಆನ್ ದ ನಂಬರ್ ಆಫ್ ಸೆಟ್ ಆಫ್ ಕ್ರೋಮೋಸೋಮ್ ಆನ್ ಇಂಡಿವಿಜುವಲ್ ರಿಸೆಸಿವ್. ಓಕೆ, ದೆನ್ ದ ಫರ್ಟಿಲೈಸ್ಡ್ ಮೇಲ್ ಗ್ಯಾಮೆಟ್ ಇನ್ ದ ಡಿಪ್ಲಾಯ್ಡ್ ದ ಝೈಗೋಟ್ ರೀಸ್ಟೋರ್ 32 ಡೆವಲಪ್ ಇನ್ ಟು ಎ ಫೀಮೇಲ್ ಆ್ಯಂಡ್ ಡೆವಲಪ್ ಇನ್ ಟು ಎ ಕ್ವೀನ್, ಕ್ವೀನ್ ಆಗಿ ಡೆವಲಪ್ ಆಗ್ತದೆ. ಪಾರ್ಥಿನೋಜೆನಿಸಿಸ್ ಆಗಿಬಿಟ್ಟು ಮೇಲ್ ಬೆಳೀತದೆ, ದಟ್ ಈಸ್ ಡ್ರೋನ್, ಅದನ್ನು ನಾವು ಡ್ರೋನ್ ಅಂತ ಕರೀತೇವೆ. ಇದಿಷ್ಟು ಹೆಪ್ಲೋಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್. ಓಕೆ.